ಟ್ರಿಪಲ್ ರೈಡಿಂಗ್ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಜರ್ನಿ ಹೇಗಿತ್ತು? ಎಲ್ಲಾದರೂ ಬಿದ್ರಾ ಅಥವಾ ಫುಲ್ ಫನ್ ಇತ್ತ, ಕಷ್ಟ ಇತ್ತ, ಖುಷಿ ಇತ್ತ, ಗಾಳಿ ಹೀಗೆ ಇತ್ತ? ಟ್ರಿಪಲ್ ರೈಡಿಂಗ್ ಬಗ್ಗೆ ಹೇಳಬೇಕಂದ್ರೆ, ಪ್ರಾಪರ್ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಸಿಕ್ಕಿರೋದೇ ನಂಗೆ ಟ್ರಿಪಲ್ ರೈಡಿಂಗಲ್ಲಿ. ಲವ್ ಮಾಕ್ಟೇಲಲ್ಲಿ ಇಟ್ ವಾಸ್ ಔಟ್ಡೋರ್ ಆ್ಯಂಡ್ ತುಂಬ ಕ್ಯಾಶುವಲ್ ಆಗಿ ಹೋಗ್ತಾ ಇತ್ತು. ಒಂದು ಕ್ಯಾಮ್ರಾ ಇತ್ತು, ಲೈಟಿಂಗ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ಬಟ್ ಟ್ರಿಪಲ್ ರೈಡಿಂಗಲ್ಲಿ ಆ ಪ್ರಾಪರ್ ಇದು ಟೆಕ್ನಿಷಿಯನ್ಸ್ ಆಗಿರಲಿ, ಲೈಟಿಂಗ್, ಕ್ಯಾಮ್ರಾ, ಮೇಕಪ್, ಔಟ್ಫಿಟ್ಸ್, ಎಷ್ಟು ಅವೆಲ್ಲ ಫಸ್ಟ್ ಟೈಮ್ ನೋಡಿರೋದೇ ನಾನು ಟ್ರಿಪಲ್ ರೈಡಿಂಗಲ್ಲಿ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾಯಿಂದ ನಾನು ತುಂಬ ಕಲ್ತಿದ್ದೀನಿ ಆ್ಯಂಡ್ ಫ್ಯೂಚರ್ ಎಷ್ಟೋ ತೊಗೊಂಡು ಹೋಗ್ತಾ ಇದ್ದೀನಿ ಎಲ್ಲ ಆ್ಯಕ್ಟಿಂಗಲ್ಲಿ ಆಗಿರಲಿ. ಆ್ಯಂಡ್ ಗಣೇಶ್ ಸರ್ ಜೊತೆ ಕೆಲಸ ಮಾಡಿರೋದು ಆಗಿರ್ಬೋದು, ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ತುಂಬ ತುಂಬ ವೆರಿ ಸ್ವೀಟ್ ಪರ್ಸನ್, ಹೊಗಳ್ತಾ ಇದ್ದೀರ ಅಂತ ಅಲ್ಲ, ಬಟ್ ಹೀ ಈಸ್ ಇನ್ ವೆರಿ ವೆರಿ ಸ್ವೀಟ್ ಪರ್ಸನ್. ಅಂದರೆ ನಾನು ಭಯ ಆಗಿ ಏನಾದರೂ ನರ್ವಸ್ ಆಗ್ತಾ ಇರುವಾಗ ಪರವಾಗಿಲ್ಲ ಆರಾಮಾಗಿ ಮಾಡಿ ಅಂತೆಲ್ಲ ಹೇಳಿಬಿಟ್ಟು, ಆ್ಯಂಡ್ ಹೀ ಈಸ್ ಟು ನೆವರ್ ಗೆಟ್ ಆ್ಯಂಗ್ರಿ, ದಟ್ಸ್ ದ ಬೆಸ್ಟ್ ಪಾರ್ಟ್. ಯಾಕಂದರೆ ನನಗೆ ಅಷ್ಟು ನರ್ವಸ್ ಆಗ್ತಾ ಇತ್ತು. ಆ್ಯಂಡ್ ತುಂಬ ಹೆಲ್ಪ್ ಆಯಿತು ಸರ್ ಅದು ನಂಗೆ ಸೆಟ್ಟಲ್ಲಿ. ಆ್ಯಂಡ್ ಟೂ ಬ್ಯೂಟಿಫುಲ್ ಹೀರೋಯಿನ್ಸ್ ಹಿಯರ್, ಅವ್ರ ಜೊತೆ ಕೂಡ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಫಸ್ಟ್ ದಿನ ಇದು ಶೂಟಲ್ಲಿರುವಾಗ ನಮಗೆ ಸಪ್ರೇಟ್ ಸಪ್ರೇಟ್ ರೂಮ್ಸ್ ಕೊಟ್ಟಿದ್ರು ಶೂಟಿಂಗ್ ಟೈಮಲ್ಲಿ. ನಾವು ಮೂರು ಜನ ಒಂದೇ ರೂಮಲ್ಲಿ ಕೂತ್ಕೊಂಡು ಹರಟೆ ಮಾಡ್ಕೊಂಡು ಕೂತಿದ್ವಿ. ಸೊ ಇಟ್ ವಾಸ್ ಅ ವೆರಿ ಸ್ಪೆಷಲ್ ಟೈಮ್ ಐ ಹ್ಯಾಡ್ ವಿತ್ ದೆಮ್. ಆ್ಯಂಡ್ ನಿರ್ಮಾಪಕರ ಜೊತೆ ತುಂಬ ದುಡ್ಡು ಉಳಿಸ್ಬಿಟ್ಟಿದ್ದಾರೆ ಅಲ್ವಾ ಸರ್ ಹೀರೋಯಿನ್ಸು? ಮೂರು ರೂಮ್ ಬದಲು ಒಂದೇ ರೂಮ್ ಸಾಕು ಅಂದ್ಬಿಟ್ರು ಅವರು. ಆ್ಯಂಡ್ ರಾಮ್ ಗೋಪಾಲ್ ಸರ್ ಅವರು ಅವ್ರ ಮನೆ ಮಗಳ ಥರನೇ ನೋಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಯಾವತ್ತೂ ತೊಂದರೆ ಬರದೇ ಇರೋವಾಗ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಮಹೇಶ್ ಸರ್ ಬ್ಯೂಟಿಫುಲ್ ಆಗಿರುವಂಥ ರೋಲ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾಲಿ. ಆ್ಯಂಡ್ ಚಿಲ್ಲೆಸ್ಟ್ ಡೈರೆಕ್ಟರ್ ಅಂತ ಹೇಳ್ಬೋದು, ಏನೂ ಹೇಳಲ್ಲ, ಏನೂ ಕೇಳಲ್ಲ, ನೀ ಆ್ಯಕ್ಟ್ ಮಾಡಮ್ಮ ಸಾಕು ಅಂತಾರೆ. ಕರೆಕ್ಷನ್ಸ್ ಇವೆನ ಇಲ್ಲ, ನಿನಗೆ ಹೆಂಗೆ ಬರುತ್ತೆ ಹಂಗೆ ಆ್ಯಕ್ಟ್ ಮಾಡು ಅಂತಾರೆ. ಸೊ ಓವರಾಲ್ ವೆರಿ ಬ್ಯೂಟಿಫುಲ್ ಟೀಮ್ ನಂಗೆ ಸಿಕ್ಕಿದೆ ಅಂತ ಹೇಳ್ಬೋದು, ತುಂಬ ಅದೃಷ್ಟವಂತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಸಿನಿಮಾ ಇದೆ ನವೆಂಬರ್ 25 ತಾರೀಕಿಗೆ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಪ್ಲೀಸ್ ನಿಮ್ಮ ಹತ್ರದಲ್ಲಿರೋ ಥಿಯೇಟರ್ಸ್ಗೆ ಹೋಗಿ ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ರಚನಾ ಅವರೇ, ಟ್ರೈಲರ್ ಅಲ್ಲಿ ಎಲ್ಲ ಮೂಗ್ ಮರಿಯೋದೆಲ್ಲ ನೋಡಿದೀವಿ, ಪಾತ್ರ ಯಾವ ರೀತಿ ಇರುತ್ತೆ ರಚನಾ ಅವ್ರದ್ದು? ನನ್ನ ಪಾತ್ರದ ಹೆಸರು ರಾಧಿಕಾ ಅಂತ, ಚಿಕ್ಕಮಂಗ್ಳೂರು ಹುಡುಗಿ, ತುಂಬ ಹಠ ಮಾಡುವಂಥ ಹುಡುಗಿ. ಆ್ಯಂಡ್ ಏನಾದರೂ ಬೇಕಂದರೆ ಹಠ ಮಾಡೋದು ಬೇಕೇ ಬೇಕು ಅನ್ನೋವಂಥ ಹುಡುಗಿ. ಸೊ ಆ ಪಾತ್ರ ಮೇಘಾ ಅವ್ರನ್ನ, ಅದಿತಿ ಅವ್ರನ್ನ ಮತ್ತು ಗಣೇಶ್ ಅವ್ರನ್ನ ಹೇಗೆ ಮೀಟ್ ಮಾಡುತ್ತೆ, ಮತ್ತು ಜರ್ನಿ ಹೆಂಗೆ ಹೋಗುತ್ತೆ ಅನ್ನೋ ಒಂದು ಸಿನಿಮಾ. ಓಕೆ, ಕೊನೆಯದಾಗಿ ಒಂದು ಪ್ರಶ್ನೆ ರಚನಾ ಅವರೇ, ನೀವು ಟ್ರಿಪಲ್ ರೈಡಿಂಗ್ ಗಾಡಿ ಓಡಿಸ್ಬಿಟ್ಟು ಫೈನ್ ಕಟ್ಟಿರೋದು ಅಥವಾ ರೂಲ್ ಬ್ರೇಕ್ ಮಾಡಿರೋದು ಇದೆಯಾ? ನಾನು ಓಡಿಸಿಲ್ಲ, ಬಟ್ ಟ್ರಿಪಲ್ ರೈಡಿಂಗ್ ಹೋಗಿದ್ದೀನಿ. ಎಸ್. ಸೊ ಓಕೆ, ಈ ಟ್ರಿಪಲ್ ರೈಡಿಂಗ್ ನಿಮಗೆ ಒಳ್ಳೆ ಗೋಲ್ಡನ್ ಲಕ್ಕನ ತರಲಿ, ಮತ್ತಷ್ಟು ಖುಷಿನ ತರಲಿ ಅಂತ ವಿಶ್ ಮಾಡ್ತೀವಿ. 25th November ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚನಾ ಅವರೇ, ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.